ಮಳೆಗಾಲ ಹಿಡ್ಕೊಬಿಟ್ಟು ಅಯ್ಯೋ 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 ಏನಿದು 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 ಅಯ್ಯೋ ಕಾಶ್ಮೀರ ಕಾಶ್ಮೀರ ಕಣಿವೆ ಕಾಶ್ಮೀರದ ಕಣಿವೆಗಳು ನಮ್ಮ ಸೈಡಲ್ಲಿ ತೊಗೊಂಡು ಹೋಯ್ತಿದ್ದೆ ಪೊಲೀಸ್ದು ಗಾಡಿ, ಆಮೇಲೆ ಮಕ್ಕಳು ತಿಕ್ಕ ಹುರ್ಕೊಬಿಟ್ರೆ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಇದೀನಿ. ಇಲ್ಲಾಂದ್ರೆ ಆ ಕಡೆ ಸೈಡಲ್ಲಿ ತೊಗೊಂಡು ಏನು ಹೊಟ್ಟ ಹೋಗ್ಬಿಡ್ತಿದೆ ಆ ಕಡೆ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರಿಯಡ್ಸ್. ಎನ್ ಟಿ ಪಿರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಇವತ್ತು ಹೊಸ ವೀಡಿಯೋ ಜೊತೆಗೆ ನಿಮ್ಮದೇ ಇದ್ದೀನಿ. ದಯವಿಟ್ಟು ವೀಡಿಯೋನ ಫುಲ್ ನೋಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇವತ್ತೀಗ ನಾನು ಬಂದು ಗ್ರ್ಯಾಂಡ್ ಕಿಂಗ್ ಅಂತೇಳ್ಬಿಟ್ಟು, ಇದು ಉದಂಪುರ್ ಅಂತ ಬರುತ್ತೆ. ನಾನು ಇಲ್ಲಿ ರೆಗ್ಯುಲರ್ ಇಲ್ಲೇ ಬಂದು ಇಲ್ಲೇ ಆಲ್ಟ್ ಆಗ್ತೀನಿ. ಗ್ರ್ಯಾಂಡ್ ಕಿಂಗ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟು ನೋಡ್ತಾ ಇರ್ಬೋದು, ರೋಡ್ ಸೈಡಲ್ಲೇ ಸಿಗುತ್ತೆ ನಿಮಗೆ. ಎಲ್ಲಿಂದ ಬಂದರು, ಜಮ್ಮುವಿಂದ ಬಂದರು, ಇಲ್ಲ ಈ ಕಡೆ ಶಾರ್ಟ್ಕಟ್ಟಲ್ಲಿ ಬಂದರು, ಈ ಒಂದು ಜಾಗ ಸಿಗುತ್ತೆ ನಿಮಗೆ. ಅದರಿಂದ ರೋಡ್ ಸೈಡಲ್ಲೇ ಇದೆ, ಆರಾಮಾಗಿ ಬಂದು ರೀಸನಬಲ್ ಆಗಿ ಇರ್ಬೋದು. ಜೊತೆಗೆ ನಮ್ಮ ಹೆಸರು ಮೆನ್ಷನ್ ಮಾಡಿ ಬರೋರು, ಮೆನ್ಷನ್ ಮಾಡಿದ್ರೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇನ್ನು ಈಗ ಗಾಡಿ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡ್ತೀನಿ. ಈಗ ಬನ್ನಿ ಗೈಸ್, ಇದು ಗೈಸ್ ಇದು 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 ಅಂದರೆ ನೋಡಿ, ಬೆಟ್ಟದ ತುದಿ ತನಕನು ಮನೆಗಳು ಗೈಸ್ ಇಲ್ಲಿ. ಈಗ ರೋಡ್ ಸ್ವಲ್ಪ ಚೆನ್ನಾಗಿದೆ, ಅದರಿಂದ ಏನು ತೊಂದರೆ ಇಲ್ಲ. ವ್ಯೂ ಚೆನ್ನಾಗಿತ್ತು, ರೋಡ್ ಮೇನ್ ರೋಡ್ ಏನೇ, ಈಗ ಸುಮಾರು ದೂರ ಎಲ್ಲ ಈಗೇನೇ ಸಿಗುತ್ತೆ, ಏಕೆಂದ್ರೆ ರೋಡ್ ಕೆಲಸ ಎಲ್ಲ ಆಗಿದೆ. ಸುಮಾರು ಶ್ರೀನಗರ್, ಜಮ್ಮು ಟು ಶ್ರೀನಗರ್ ರೋಡ್ ಆಗಿದೆ, ಅದರಿಂದ ಏನು ತೊಂದರೆ ಇಲ್ಲ. ರೋಡ್ ಎಲ್ಲ ಚೆನ್ನಾಗಿದೆ. ಮಧ್ಯ ಇಲ್ಲೆಲ್ಲ ಬೇಕು ಅಂದರೆ ರೂಮ್ಗಳು ಇದೆಲ್ಲ ಸಿಗುತ್ತೆ, ಹೋಟೆಲ್ಗಳು ಇದೆಲ್ಲ ಇದೆ, ಏನು ತೊಂದರೆ ಇಲ್ಲ. ಜೊತೆಗೆ ಈ ವ್ಯೂ ಗೈಸ್, ಇದು ಈ ರೋಡ್ ವ್ಯೂ ಇದೆಯಲ್ಲ, ಇದು ನಮಗೆ ಇದು ಮಾಡೋಕ್ಕಾಗದೆ ಇರೋದು. ಸೂಪರ್ ಗೈಸ್, ಸೂಪರ್ ಅಂದರೆ ಹೆಂಗ್ ಐತೆ ಗೈಸ್, ಇದು ಜಬರ್ದಸ್ತ್ ಗೈಸ್. ಇದು ಎಲ್ಲ ಆರ್ಮಿಯವರು ಎಲ್ಲೋ ಶಿಫ್ಟ್ ಆಗ್ತವ್ರೆ. ಎಲ್ಲ ಆರ್ಮಿಯವ್ರು ಬರ್ತವ್ರೆ, ನಾರ್ಮಲ್ ಗಾಡಿಗಳಲ್ಲಿ ಬರ್ತವ್ರೆ, ಅದೇನು ಅಂತ ಗೊತ್ತಿಲ್ಲ. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಗಾಡಿಗಳಲ್ಲಿ ಬರಲ್ಲ, ಆರ್ಮಿ ಗಾಡಿಗಳೇ ಇರುತ್ತೆ ಅವ್ರದ್ದು. ಬಟ್ ಇಲ್ಲಿಗೆ ನಾರ್ಮಲ್ ಗಾಡಿಗಳೆಲ್ಲ ಹೋಗ್ತಾ ಇದಾರೆ. ಇಲ್ಲ ಆರ್ಮಿ ಕ್ಯಾಂಪ್ದೇ ಗಾಡಿಗಳು ಇರ್ಬೋದು, ಇಲ್ಲ ಬೇರೆ ರೆಂಟೆಡ್ ವೆಹಿಕಲ್ ಏನಂತ ಗೊತ್ತಿಲ್ಲ. ಬೇರೆ ಬಸ್ ವೆಹಿಕಲ್ ಅಲ್ಲಿ ಮುಗಿಯೋಕಾಯ್ತು ಅನ್ನಂಗೆ ಐತೆ ಗೈಸ್. ಒಂಚೂರು ಗಾಳಿ ತಣ್ಣಗೆ ಬತ್ತೈತೆ, ಸುಮಾರು ದೂರ ಐತೆ ಗೈಸ್. ಇಲ್ಲಿಗೇನೆ ಹೆಚ್ಚು ಕಮ್ಮಿ 9-9.5 ಕಿಲೋಮೀಟರ್ ಆಯ್ತಾ ಇದು, ಇನ್ನೂ ಐತೆ ಎಷ್ಟು 11 ಕಿಲೋಮೀಟರ್ ಇರಬೇಕು ಅನ್ನಂಗೈತೆ. ಗಾಳಿ ತಣ್ಣಗಾಯ್ತೈತೆ, ಬಟ್ ಇನ್ನೂ ಮುಗಿತಾ ಇಲ್ಲ. ಬಟ್ ಏನು ವಿಷಯ ಅಂತ ಗೊತ್ತಾಯ್ತಾ ಇಲ್ಲ. ಲಾಂಗ್ ಸೈಡಲ್ಲಿ ತೊಗೊಂಡು ಹೋಯ್ತಿದ್ದೆ ಪೊಲೀಸ್ದು ಗಾಡಿ, ಆಮೇಲೆ ಮಕ್ಕಳು ತಿಕ್ಕ ಹುರ್ಕೊಬಿಟ್ರೆ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಇದೀನಿ. ಇಲ್ಲಾಂದ್ರೆ ಆ ಕಡೆ ಸೈಡಲ್ಲಿ ತೊಗೊಂಡು ಏನು ಹೊಟ್ಟ ಹೋಗ್ಬಿಡ್ತಿದೆ ಆ ಕಡೆ. ಎಲ್ಲಿ ಹೋಗೋಕ್ಕೂ ಆಗಿಲ್ಲ, ಫುಲ್ ಲೈನ್ ಉದ್ದಕ್ಕೂ ಐತೆ ಗಾಡಿಗಳು. ಚಿಕ್ಕ ಕಾರ್ಗಳಾದರೆ ಓಕೆ, ಎಲ್ಲ ಇರೋದು ಇದೇನೆ. ಮುಗೀತು ಗೈಸ್, ಮುಗೀತು. ಕರೆಕ್ಟ್ ಎಷ್ಟು ಕಿಲೋಮೀಟರ್ ಬರ್ತದೆ ಅಂತ ಹೇಳ್ತೀನಿ ಗೈಸ್ ನೋಡಿ, ಕರೆಕ್ಟಾಗಿ 10 ಕಿಲೋಮೀಟರ್ ಗೈಸ್. 10 ಕಿಲೋಮೀಟರ್ ಬರೋಬ್ಬರಿ ಮಾಡವ್ರೆ. ಅಪ್ಪ ವಾ, ಮಳೆ ಐತೆ ಗೈಸ್ ಇಲ್ಲಿ. ಅಯ್ಯಯ್ಯೋ, ನಿಮಿಷ ಆಯ್ತಲ್ಲ ಈಗ ಮಳೆ. ಇಲ್ಲೆಲ್ಲ ನಿಲ್ಲಿಸ್ಬೇಕಾಯ್ತದೆ ಈಗ, ಟನಲ್ ಒಳಗೆ ನಿಲ್ಸಂಗಿಲ್ಲ ಎಲ್ಲೂ, ಅದರಿಂದ ನಿಲ್ಸಿಲ್ಲ. ಇಲ್ಲಿಗ ಹೊರಗೆ ಬಂದೆ, 10 ಕಿಲೋಮೀಟರ್ ಬರಾಬರ್ ಐತೆ. ಫುಲ್ ಬ್ಲಾಕಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಗೈಸ್. ಗೈಸ್ ಈಗ ಬಂದು ಮಧ್ಯಾಹ್ನ 12 ಗಂಟೆ, ಒಳ್ಳೆ ಸಂಜೆ 6-7 ಗಂಟೆ ಆದಂಗೆ ಆಗೈತೆ. ಯಾಕೆಂದರೆ ಸ್ವಲ್ಪ ಮುಂದೆ ಹೋದರೆ ಫುಲ್ಲು ಮಳೆ ಹೋಯ್ತಾ ಇದೆ, ಫುಲ್ಲು ಅಂದರೆ ಫುಲ್ ಮಳೆ. ಇಲ್ಲಿ ಫುಲ್ ಪ್ಯಾಕ್ ಆಗಿ ಬರ್ತಾಯಿದ್ರೆ ಎಲ್ಲ. ಈಗ ನಾನು ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ, ಯಾಕೆಂದರೆ ನಂದು ಲಗೇಜೆಲ್ಲ ಕವರ್ ಮಾಡಿಲ್ಲ.
ಕವರ್ ಅಲ್ಲೇ ತೊಗೊಬೇಕಿತ್ತು, ತೊಗೊಂಡಿಲ್ಲ. ಇಲ್ಲಿ ರಾಮ್ಬನ್ ಅಂತ ಒಂದು ಸಿಟಿ, ಹಿಂದಿಗಡೆ ಪಾಸ್ ಆಯಿತು. ಸಿಟಿಯೆಲ್ಲ ಚಿಕ್ಕದೊಂದು ಟೌನು, ಅಲ್ಲೋಗಿದ್ರು ಅಲ್ಲಿ ಸಿಗೋದು ಸಿಗಲ್ಲ ಅಲ್ಲಿ ರಾಮ್ಬನಲ್ಲಿ, ಯಾಕೆಂದರೆ ಅಲ್ಲಿ ಅಷ್ಟೇನು ಇದಿರಲ್ಲ, ಅದು ಒಂಥರ ಒಳಗಡೆ ಇದ್ದಂಗೆ ಅದು ಟೌನು. ಅದರಿಂದ ಈಗ ನೋಡಿ ಗೈಸ್, ತುತ್ತ ತುದಿಗೆ ಹತ್ತುತ್ತಾ ಇದ್ದೀನಿ, ಹತ್ತಿದ್ದೀನಿ ಆಲ್ರೆಡಿ, ಇನ್ನೂ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಂದನೇ ಎಳ್ಕೊಂಬರೋದು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಬಂದು ವಿಡಿಯೋ ಶುರು ಮಾಡಿದೆ. ಇಲ್ಲಿ ನಿಲ್ಸೋಕ್ಕೆ ಟೀ ಕಾಫಿ ಏನೋ ಸಿಗುತ್ತಾ? ಇಲ್ಲಿ ಬಾಯ್ ಚಾಯ್ ಮಿಲೇಗ ಹಾ ಟೀ ಕುಡಿದು ಇಲ್ಲಿ ನೋಡಿ ಗೈಸ್, ಅಲ್ಲಿ ಯಪ್ಪ ಯಪ್ಪ ಭಯ್ಯ, ಏ ಕಿತ್ನಾ ಫೀಟ್ ಹೋಗ ಭಯ್ಯ, ಗೇರಾಯ್ ಏ ಗೇರಾಯ್ ಏಕ್ ಹಜಾರ್ ಫೀಟ್ ಹೋಗಾನ ಹಾ? ಏನು ಗೈಸೋದು ಯಪ್ಪ, ಎಲ್ಲ ಐತೆ ನೋಡಿ ಅದು ರೋಡು ನೋಡಿ, ಹಿಂಗೆ ಇನ್ನೂ ಮೇಲೆ ಹೋಯ್ತಾ ಐತೆ. ನೋಡೋಣ ಮಳೆ ಅಲ್ಲಿ ತನಕ ಸಿಗಲ್ಲ, ಅಲ್ಲಿ ತನಕ ಹೋಗೋಣ ಬನ್ನಿ. ಏನು ಗೈಸಿದು ಯಪ್ಪ ಯಪ್ಪ ಯಪ್ಪ, ಮಳೆ ಇಲ್ಲ ಅಂದಿದ್ರೆ ಮಾತ್ರ ಜಬರ್ದಸ್ತ್ ಎಂಜಾಯ್ ಮಾಡ್ಬೋದಿತ್ತು ಗೈಸ್. ಮಳೆ ಮಳೆಗಾಲಿ ಹಿಡ್ಕೊಬಿಟ್ಟು ಅಯ್ಯೋ 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 ಅಯ್ಯೋ, ಏನಿದು ಏನಿದು ಏನಿದು, ಅಯ್ಯೋ ಕಾಶ್ಮೀರ ಕಾಶ್ಮೀರ ಕಣಿವೆ, ಕಾಶ್ಮೀರದ ಕಣಿವೆಗಳು ಎಲ್ಲೆಲ್ಲೂ ಬೆಟ್ಟನೆ ಗೈಸ್, ಯಾವ ಕಡೆ ನೋಡಿ ಬೆಟ್ಟನೆ, ಯಾವ ಕಡೆ ನೋಡಿ ಬೆಟ್ಟನೆ. ಇಲ್ಲಿ ನೋಡಿ ಗಾಡಿಗಳದ ಲೈನು ಸರ ಮಾಲೆ, ಹಿಂಗೆ ಉಳಿಸ್ಕೊಂಡು 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 ಈಗ ಇಲ್ಲಿ ತನಕ ತಲುಪಿದ್ದೀನಿ. ಫುಲ್ ಜಾಮು, ಒಂದು 10-12 ಕಿಲೋಮೀಟ್ರ್ ಹಿಂಗೆ ಇರುತ್ತೆ, ಆಮೇಲೆ ಹೈವೇ ಸಿಗುತ್ತೆ. ಕ್ಯಾಮ್ರಾ ಇದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಪಿರಿಪಿರಿ ಮಳೆ ಇತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಅದರಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಏರಿಯಾ ತುಂಬ ಚೆನ್ನಾಗಿದೆ, ಇಲ್ಲಿ ಡಂಪರ್ಗಳು ನೋಡಿ ಗೈಸ್ ಹೆಂಗೆ ಇಟ್ಟಿದ್ದಾರೆ ಅಂತ, ಟಿಪ್ಪರ್ಗಳು ಸಮೇತ ಮನೆ ಇದೆ ಗೈಸ್, ಅದು ತೀಲಿ ಕಾಣಿಸ್ತದೆ ನೋಡಿ, ಝೂಮ್ ಮಾಡ್ತಿದ್ದೀನಿ ಅಲ್ಲಿ ನೋಡಿ ಆ ಬೆಟ್ಟ ತುದೀಲಿ ಬೆಟ್ಟ. ಇದರಲ್ಲಿ ಜಡ್ಜ್ ಆಗ್ತಾ ಇರಲ್ಲ ನಿಮಗೆ, ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇರಲ್ಲ ಎಷ್ಟು ಹೈಟಲ್ಲಿದೆ ಅಂತ, ಸಿಕ್ಕಾಬಟ್ಟೆ ಹೈಟಲ್ಲಿದೆ ಗೈಸ್ ಇದು. ಯಪ್ಪ 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 ಯಪ್ಪ, ಅಲ್ಲಿ ನೋಡಿ ಆ ಒಂದು ಬೆಟ್ಟದ ಮೇಲೆ ಈ ಊರೇ ಐತೆ ಗೈಸ್, ಅಲ್ಲಿ ನೋಡಿ ಅಲ್ಲಿ ಪೂರ್ತಿ ಒಂದು ಊರೇ ಬೆಟ್ಟದ ಮೇಲೆ, ಬೆಟ್ಟದ ತಪ್ಪಲಲ್ಲಿ ಹಿಂಗೆ ಸೈಡಲ್ಲಿ ಮನೆಗಳು. ಏನು ಗೈಸಿದು ಯಪ್ಪ ಯಪ್ಪ, ಇಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಈಗ 3 ಕಿಲೋಮೀಟ್ರ್ ನಾನು ಬಂದೆ ಹಿಂದ್ಗಡೆ ಕೆಳಗಡೆಯಿಂದ, ಫುಲ್ ಬ್ಲಾಕು, ಅಯ್ಯಯ್ಯೋ ನೀರು ಫುಲ್ ಬ್ಲಾಕು. ಇನ್ನೂ ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ. 2-ವೀಲರಲ್ಲಿ ಬರೋ ಅಡ್ವಾಂಟೇಜ್ ಇದೇನೆ ಒಂದು, ಇನ್ನೊಂದು 2-ವೀಲರಲ್ಲೂ ಅದು ಈ ಥರ ಗಾಡಿಗಳಲ್ಲಿ ಈ ಥರ ಅಡ್ವೆಂಚರಸ್ ಆಗಿ ಮಾಡ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅಂದರೆ ತಡೆಯೋರು ಯಾರೂ ಇಲ್ಲ. ನಿಲ್ಸಿರೋದು ಏನಕ್ಕೆ ಅಂತನಾ, ಅಲ್ಲಿ ನೋಡಿ ಮೇಲೆ ಫುಲ್ ಜಾಮ್ ಮಾಡಿ ತೊಗೊಂಡೋದ ಗೈಸ್, ಜಾಮ್ ಮಾಡಿ ತೊಗೊಂಡೋದ್ರು. ಎಲ್ಲಿಂದ ಬಂದ್ರಪ್ಪ ಇವ್ರಿಗಳೀಗ, ಫುಲ್ ಅಡ್ವಾಂಟೇಜ್ ತೊಗೊಂಡು ಹೋಗ್ತಾ ಇರೋದೀಗ. ಇದಿಷ್ಟು ಗಾಡಿಗಳು ಎಲ್ಲಿಂದ ಬತ್ತಾವು, ಶಾಪ್ 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 ಏ ಮುಂಡೇವು, ಇಲ್ಲಿ ಟ್ಯಾಕ್ಸಿಯವರು ಸಿಕ್ಕಾಬಟ್ಟ ರ್ಯಾಶ್ ಡ್ರೈವಿಂಗು, ಅದೇ ಭಯ, ಅದೊಂದು ಭಯ ಐತೆ. ಸಿಕ್ಕಾಬಟ್ಟ ರ್ಯಾಶ್ ಮಾಡ್ತಾರೆ ಅಂದರೆ ಸಿಕ್ಕಾಬಟ್ಟ ರ್ಯಾಶ್ ಮಾಡ್ತಾರೆ.
ಯಾ ಪೆ ಐಸಾ ಬ್ಲಾಕ್ ಕರ್ದಿಯಾ ಸರ್ ಫುಲ್ ಬ್ಲಾಕು. ಆ ಕಡೆಯಿಂದ ಈ ಗಾಡಿಗಳೆಲ್ಲ ಬಂದಮೇಲೆ ಬಿಡ್ತಾರೆ ಇನ್ನೊಂದು 10-12 ಕಿಲೋಮೀಟ್ರ್ ರೋಡಿಂಗೇ ಬಿಸ್. ಅದಾದಮೇಲೆ ಒಂದು 10 ಕಿಲೋಮೀಟ್ರ್ ರೋಡಿಂಗೇನೆ, ಅದಾದಮೇಲೆ ನಮಗೆ 4-ಲೈನ್ ಹೈವೇ ಸಿಕ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಿ ತನಕ ಈಗ ಸ್ವಲ್ಪ ಪ್ರಾಬ್ಲಮ್ಮು. 3 ಆಯ್ತೈತೆ, ಈಗ ನೋಡೋಣ. ಮೆಲ್ಲೆ ಮೆಲ್ಲೆ 3 ಆಯ್ತೈತೆ. ಓವರ್ಟೇಕ್ ಮಾಡೋಕ್ಕಂತೂ ಆಗಲ್ಲ ಈಗ. ಗಾಡಿದೇನೋ ಒಂಚೂರು ಪ್ರಾಬ್ಲಮ್ ಆಯ್ತೈತೆ ಗೈಸ್, ಮಿಸ್ಸಿಂಗ್ ಹೊಡಿತೈತೆ. ನನಗೆ ಅನಿಸುತ್ತೆ ಫ್ಯೂಸು ಲೂಸ್ ಕನೆಕ್ಷನ್ ಇತ್ತು, ಅದೇ ಅದರದ್ದೇ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಅಂದ್ಕೋತೀನಿ. ಈಗ ಇಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ, ಇಲ್ಲಿ ಜಾಗ ಇರೋ ಕಡೆ ನಿಲ್ಲಿಸ್ಬಿಟ್ಟು ಬಿಚ್ಚಿ ರೆಡಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹೋದರೆ ಹಂಗೆ ಹೋಗ್ತೀನಿ. ಇದು ನೋಡಿ ಗೈಸ್, ಇದು ಜೈನ್ ಸರ್ ಅವ್ರಿಗೆ ಅಷ್ಟಾದರೂ ಹೇಳಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗೈಸ್ ಅಲ್ವಾ? ನಮ್ಮ ದೇಶ ಕಾಯೋರು ಹುಡುಗರು ಪಾಪ. ಬಟ್ ಅದು ಎಡದೇಗೆಲ್ಲ ಹೇಳಿದೆ, ಅದು ತಪ್ಪು. ಬಟ್ ನನಗೀಗ ಬಲದಾಗೆ ಬಿಡೋಕ್ಕಾಗಲ್ಲ, ಬಿಟ್ಟರೆ ಎಕ್ಸಲೇಟ್ರ್ ಸ್ಲೋ ಆಗುತ್ತೆ, ಸ್ಲೋ ಆದರೆ ಹಿಂದ್ಗಡೆ ಗಾಡಿ ಅವ್ನು ಬಂದು ಹೊಡಿತಾನೆ, ಹಂಗೆ ಆ ಮಟ್ಟಿಗೆ ಕಚ್ಕೊಂಬರ್ತಾವನೆ. ಅದು ಒಂದು ಭಯ ಇಲ್ಲಿ. ಗಾಡಿ ಹಿಂದೆ ಲೈನಾಗಿ ಹೋಗ್ತೀವಲ್ಲ, ಈ ನನ್ನ ಮಕ್ಕಳು ಏನೂ ನೋಡೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ, ಸೆಂಟ್ರ್ ಪಾಸ್ ಮಾಡಿ ಬಿಟ್ಬಿಡ್ತಾರ, ನಾವು ತಗಲಾಕಾಬಿಡ್ತೀವಿ. ಅದಕ್ಕೆ ಗ್ಯಾಪ್ ಕೊಟ್ಟು ಹೋಗೋದು ಬೆಟ್ರು. ಇಲ್ಲಿ ರೋಡ್ ಸುಮಾರು ಕಡೆ ಎಲ್ಲ ರೋಡಿಗೆ ಹಿಂಗೆ ಬಂದು ಬಿದ್ದ್ಬಿಡೈತೆ ಗೈಸ್, ಕಲ್ಲುಗಳು. ಯೂ, ನಾನು ಅಲ್ಲೆಲ್ಲ ಕ್ಯಾಮ್ರಾ ಆನ್ ಮಾಡೋಣ ಅಂದ್ಕೊಂಡಿದ್ದೆ, ಮತ್ತು ಅದು ಫೋನಲ್ಲೇ ಶೂಟ್ ಮಾಡೋದ್ರಿಂದ ಫೋನ್ ತೆಗೆದು ಹಾಕಿ ಮೌಂಟಿಗೆ ಮಾಡಿ ಆಮೇಲೆ ಹೊರಡಬೇಕು, ನಿಲ್ಲಿಸ್ಬಿಟ್ಟು ಅಷ್ಟೆಲ್ಲ ಕೆಲಸ ಮಾಡಬೇಕು. ಆಯ್ದ್ರಿಂದ ಏನು ಮಾಡ್ತೀನಿ, ಹಂಗೆ ಬಂದುಬಿಡ್ತೀನಿ ಗೈಸ್, ಸಾರಿ. ಅದನ್ನು ಎಲ್ಲರಿಗೂ ತೋರಿಸ್ಬೇಕು ಅನ್ಕೋತೀನಿ. ಕಾಶ್ಮೀರ ಫುಲ್ ಆರ್ಮಿ ಇದರಲ್ಲೈತೆ ಇವಾಗ. ಮೇಲ್ಗಡೆಯಿಂದ ನೀರು ಬರ್ತಾ ಇರೋದು ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಎಲ್ಲಿಂದ ಬರ್ತದೆ ಗೈಸ್? ಮಳೆ ಬಂದಿತ್ತು, ಮಳೆ ನೀರು ಇರಬೇಕು, ಇಲ್ಲಾಂದರೆ ಇಲ್ಲಿ ಗ್ಲೇಷಿಯರು. ಮೇಲ್ಗಡೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಮೇಲ್ಗಡೆ ತೋರ್ಸೋಕೆ ಹೋದರೆ ತಗಲಾಕಬಿಡ್ತೀನಿ. ಲಾರಿ ಅವ್ನು ಅಡ್ಡ ಬಂದ. ಹಾಂ, ಆ ಥರದ್ದು ಇನ್ನೂ ಸುಮಾರು ಸಿಗುತ್ತೆ, ನೋಡೋಣ. ಹಾಂ, ಇಲ್ಲಿ 4-ಲೈನ್ ಬಂತು, 4-ಲೈನ್. ಇಲ್ಲ ಇಲ್ಲಲ್ಲ, ಇನ್ನೂ ಇಲ್ಲ, ಓಪನ್ ಆಗಿಲ್ಲ ಇನ್ನೂ. 4-ಲೈನ್ ಇನ್ನೇನು ಸ್ಟಾರ್ಟ್ ಆಯ್ತದೆ, ಗ್ಯಾಪ್ ಸಿಕ್ಕಿದಾಗ ಹಿಂಗೆ ನಗುಸ್ಬಿಡಬೇಕು. 800 AC ರಿವರ್ಸ್ ಕ್ಯಾಮ್ರಾ ಸೆಟಪ್ ಸಮೇತ ಇಟ್ಟವನೇ ಗೈಸ್. ಈ ಮುಂಡೆ ಒಂಥರ ಆಡ್ಕೊಳ್ಳೋ ಥರ ಗೈಸ್, ಚಿಕ್ಕ ಗಾಡಿ ನೋಡ್ಬಿಟ್ಟು ಆಡ್ಕೊಳ್ಳೋ ಥರ ಇದು ಮಾತಾಡ್ತಾರೆ. ಅಯ್ಯಪ್ಪ, ಕೆಸ್ರು ಗದ್ದೆನೂ ಅಲ್ಲ, ಅದಕ್ಕಿಂತನೂ ಕಷ್ಟ. ಆ ಥರ ಸಿಕ್ಬಿಡ್ತದೆ ಎಷ್ಟು, ಈಗ ಬರುವಾಗಲೂ ಅಷ್ಟೇ 4-5 ಕಡೆ ಸಿಕ್ತು. ಈ ಅಪ್ಪ ಮುಂಡೆ ಮಗ ತಗೋಗಿದ್ದೆ ಹೆಂಗೆ ಗೈಸೋನು, ಯು ಅಷ್ಟು ಎಡ್ಜಿಗೆ ತಗೋಯ್ತಾನಲ್ಲ ಮುಂಡೆ ಮಗ ಅವನು. ಗಾಡಿ ಬಂದೋಗ್ಯಾ, ಫ್ಯೂಸ್ ಪ್ರಾಬ್ಲಮ್ ಲಗ್ರೆ ಗೈಸ್, ಫುಲ್ ಟ್ಯಾಂಕರ್ನೇ ಇಲ್ಲಿ ನೋಡಿ. ನೋ ಹೆಲ್ಮೆಟ್, ನೋ ಫ್ಯೂಲ್. ಹೆಲ್ಮೆಟ್ಗೆ ಬಿನ ಅದು ಫ್ಯೂಲ್ ನೈದೈತೆ. ಗೈಸ್, ಕಾರ್ಗಿಲ್ ಅವರು ಫ್ರೆಂಡ್ ಇಮ್ತಿಯಾಜ್ ಅಂತೇಳಿ, ಕಾರ್ಗಿಲ್ಲಿಂದ ಚಂಡೀಗಢಲ್ಲಿ ಸ್ಟಡಿ ಮಾಡ್ತಾ ಇರೋದು. ಅವರ ಲೋಕಲ್ ಲ್ಯಾಂಗ್ವೇಜ್ ಈಗ ರೈಲ್ವೆ ಟ್ರ್ಯಾಕಲ್ಲಿ ನಿಂತಿದ್ದೀವಿ. ಗಾಡಿ ತಗೊಂಡು ಚಂಡೀಗಢಿಂದ ಕಾರ್ಗಿಲ್ ಹೋಗ್ತಾ ಇದ್ದಾನೆ, ಜೊತೆಲಿ ಸಿಕ್ತ. ಎದುರುಗಡೆ ಒಂದು ವ್ಯೂ ಇದೆ, ತೋರಿಸ್ತೀನಿ ನಿಮ್ಗೆ. ಎಷ್ಟು ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಅಡಿಗೆ ಸರಿ
ಹೆಂಗೈತೆ ನೋಡಿ ಅದು ಬೆಟ್ಟ ಪೂರ್ತಿ ಐಸು ಹೊಳಿತೈತೆ, ಹಂಗೇನೆ ಬಿಳಿ 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 ಒಳದಂಗೆ ಹೊಳಿತೈತೆ ಐಸು. ಟ್ರೈನ್ ಹೋಯ್ತಾ ಇದೆ, ರೈಲ್ವೆ ಟ್ರ್ಯಾಕಲ್ಲಿ ನಿಂತಿದೆ. ಅಯ್ಯೋ ಗ್ಲೌಸ್ ಹಾಕೋಬಿಡ್ತೀನಿ ಗೈಸ್, ಇಲ್ಲಾದ್ರೆ ಆಗದ್ದ ಇಲ್ಲ ಗೈಸ್. ಚಳಿ ಎಷ್ಟು ಮಟ್ಟಿಗಿದೆ ಅಂದರೆ ಬಾ 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 ಬಾ. ಅವ್ರು ಬಿ ಆರಾಗ್ಯ, ಅವ್ರು ಬಿ ಟ್ರೈನ್ ಹೋಗ, ಅವ್ರೇಕಾಯಿಗ ಗೈಸ್. ಮತ್ತೊಂದು ಟ್ರೈನು ಈಗ ಬರ್ತಾ ಇದೆ, ಸುಮ್ಮ ಕಾಲು ಗಂಟೆ ಮೇಲಾಯಿತು ಗೈಸ್. ಅದು ಹೋಗಿ ಕ್ರಾಸಿಂಗ್ ಹೋಗಿ ಆಮೇಲೆ ಇದಾಗಿ ಅಲ್ಲಿಂದ ಮತ್ತೆ ಇದು ಬರ್ತಾ ಇದೆ. ಇಲ್ಲಿ ಓವರ್ ಬ್ರಿಡ್ಜ್ ಆಯ್ತೈತೆ, ಫ್ಲೈಓವರ್ ಬರ್ತೈತೆ. ಯಾವುದು ಗೈಸ್ ಇದು, ಟ್ರೈನ್ ಖಾಲಿ ಖಾಲಿ ಓಡ್ತೈತೆ, ಲೋಕಲ್ ಟ್ರೈನ್. ಅಲ್ಲೊಂದು ಕಡೆ ಗಾಡಿ ನಿಂತೋಗ್ಬಿಡ್ತು ಗೈಸ್, ಗಾಡಿದು ಫ್ಯೂಸು ಇದಾಗ್ಬಿಡ್ತು, ಗಾಡಿ ನಿಂತೋಗ್ಬಿಡ್ತು. ಇಲ್ಲಿ ನೋಡಿ ಹಿಂಗೆ ತಂದು ಹಾಕೋತಾರ ಮುಂಡೆವು, ಟ್ರಾಫಿಕ್ ಜಾಮ್ ಮತ್ತೆ ಬ್ಲಾಕ್ ಮಾಡ್ತಾರೆ, ಅರ್ಧ ಗಂಟೆ ವೇಸ್ಟ್ ಆಯ್ತದೆ. ಹಂಗೇನೆ ಆ ಲೈನಲ್ಲಿ ನಿಂತರೆ ಏನೂ ಆಗೋದಿಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಮೂವಾದರೂ ಆಯ್ತದೆ. ಇದು ತಂದ್ಬಿಟ್ಟು ಹಿಂಗೆ ಜಾಮ್ ಮಾಡ್ಬಿಡ್ತಾರೆ. ಆ ಕಡೆಯಿಂದ ಬರೋದು ಅಂತ ದಿಗವ್ರಿ ನನ್ನ ಮಕ್ಕಳೇ, ಅವ್ರೂ ಬಿಟ್ಟು ಕೊಡೋದಿಲ್ಲ, ನೈಟ್ ನೈಟಿಗೆ ತಂದು ನಿಲ್ಲಿಸ್ತಾರೆ, ಜಾಮ್ ಆಯ್ತದೆ, ತೆಗಿಯೋಕ್ಕಾಗಿಲ್ಲ. ಅವ್ರು ತೆಗಿಯೋಕೆ ಒದ್ದಾಡ್ತಾರೆ, ಮತ್ತೆ ಬ್ಲಾಕು ಅದು ಇದು, ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಅಯ್ಯಪ್ಪ, ರೋಡ್ ಚೆನ್ನಾಗೈತೆ ಅಲ್ಲಿಗ, ರೈಲ್ವೆ ಟ್ರ್ಯಾಕು ಅದು ಫ್ಲೈಓವರು ಇನ್ನು ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಇದಷ್ಟೇ. ಚಳಿ ಅಂತೂ ತಡ್ಕೊಳಕ್ಕಾಯ್ತಲ್ಲ ಗೈಸ್, ಸಿಕ್ಕಾಪಟ್ಟೆ ಚಳಿ, ನಡುಗ್ತಾಯ್ತೆ. ಹಿಂಗೇನೆ ಎಲ್ಲಾದರೂ ಕ್ಯಾಂಪಿಂಗ್ ಸೀಟ್ ಸಿಕ್ಕಿದ್ರೆ ಕ್ಯಾಂಪ್ ಮಾಡೋದು ಅಂತ ಐಡಿಯಾ ಆಗ್ತಾಯಿದ್ದೀನಿ, ನೋಡೋದು ಅಕಸ್ಮಾತ್ ಸಿಕ್ಕಿದ್ರೆ ಕ್ಯಾಂಪ್ ಮಾಡ್ತೀನಿ. ಮಳೆ ಬಂದಿರೋದ್ರಿಂದ ಈಗ ಎಲ್ಲ ಕಡೆ ಕ್ಯಾಂಪ್ ಮಾಡೋಕ್ಕೂ ಆಗೋದಿಲ್ಲ, ನೀರು ನಿಂತಿರ್ತದೆ. ಇಲ್ಲಿ ನೋಡಿ ಎಲ್ಲ ಗ್ರೀನರಿ ಕಾಣ್ತದೆ, ಬಟ್ ಅದರೊಳಗೆ ನೀರು ನಿಂತಿರ್ತದೆ, ಅದೇ ಎಡವಟ್ಟು. ಇಲ್ಲಾಂದರೆ ಏನು ತೊಂದರೆ ಆಯ್ತಿಲ್ಲ, ಆರಾಮಾಗಿ ಎಲ್ಲಿ ಬೇಕಲ್ಲಿ ಕ್ಯಾಂಪ್ ಮಾಡ್ಕೋಬೋದು ಗೈಸ್. ಈಗ ಹೆಚ್ಚು ಕಮ್ಮಿ ನಾನು ಶ್ರೀನಗರ್ ತಲುಪಾಯಿತು, ಇನ್ನೊಂದು 5-10 ನಿಮಿಷದಲ್ಲಿ ಶ್ರೀನಗರಲ್ಲಿ ಇರ್ತೀನಿ. ಶ್ರೀನಗರ್ ತಲುಪಿದ ಮೇಲೆ ಇವತ್ತು ವೀಡಿಯೋ ಇರೋಲ್ಲ, ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವಾಗ, ಅದರಿಂದ ಅಂದ್ಕೊಂಡೆ ವೀಡಿಯೋ ಮಾಡೋಣ ಅಂತ. ಹಾಗೆಯೇ ಇಲ್ಲಿ ಬಂದು ಕಾವಾಗುಡಿಗೆ ಅಂತ ನಿಲ್ಲಿಸ್ದು, ಈಗ ಜೊತೆಯಲ್ಲಿ ಬರ್ತಾ ಇದ್ದಿದ್ದು ತೋರಿಸಿದ್ನಲ್ಲ ಆವಾಗಲೇ. ಹಾಗೆಯೇ ಇವರಿಬ್ಬರು ಹರಿಯಾಣದವರು, ನಮ್ಮ ಫಾಲೋವರ್ಸ್ ಅಂತಲೇ ಹೇಳ್ಬೋದು, ತುಂಬ ಅಭಿಮಾನಿಗಳು. ಕಾವಾ ಕುಡಿಯೋಣ ಅಂತ ಬಂದು, ಕಾವಾ ಅಂದರೆ ಇಲ್ಲಿ ಒಂದು ಡ್ರಿಂಕು, ಕಾಶ್ಮೀರಿ ಡ್ರಿಂಕು ಅದು ಮಾಡ್ತಾರದು ಇದರಲ್ಲಿ. ಬ್ರೋ ನಾಮ್ ಕ್ಯಾ? ಮೇರಾ ನಾಮ್ ಹನಿ, ಹರಿಯಾಣ ಸೇ. ಹನಿ ಹರಿಯಾಣ ಸಿಂಗ್. ಎಸ್ ಎಸ್ ಸಿಂಗ ಭಾಯಿ ಮಾಲು. ಏ ಭಾಯಿ ಭಾಯಿ ಆಪ್ಕಾ ನಾಮ್? ಯೋಗೇಶ್ ರೌಂಟಾ. ಯೋಗೇಶ್ ರೌಂಟಾ ಹರಿಯಾಣ ಸೇ. ಯೋಗೇಶ್ ರೌಂಟಾ ರೌಂಟಾ ಹಾಂಜಿ ಹರಿಯಾಣ ಸೇ. ಯೋಗೇಶ್ ರೌಂಟಾ. ಇದು ಇಂತಿಯಾಜ್. ಇದು ನಾಮ್ ಕ್ಯಾ ಭಾಯಿ? ನಾಮ್ ಬತಾನ? ನಾಮ್ ಬತಾಗಿದ? ತುಂಬಾ ನಾಚಿಕೆ ಗೈಸ್, ತುಂಬಾ ನಾಚಿಕೆ. ಪಾರ್ಟಿ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಚಳಿ ಅಂದರೆ ಈಗ ಎಷ್ಟು 10 ಡಿಗ್ರಿ ಏನೋ ಇದೆ ಅಷ್ಟೇ, ಬಟ್ ಗಾಡಿ ಓಡಿಸೋದ್ರಿಂದ ಸಿಕ್ಕಾಪಟ್ಟೆ ಚಳಿ ರೈಸ್ ಆಯ್ತೈತೆ, ಡಬಲ್ ಚಳಿ ಹಾಯಿಸ್ತೈತೆ. 10 ಡಿಗ್ರಿಲಿ ಗಾಡಿ ಓಡಿಸುವಾಗ ಅದು ಒಂಥರ ಮೈನಸ್ಸಿಗೆ ಬಂದಂಗೆ ಆಗ್ಬಿಡುತ್ತೆ, ನಡಕ್ತೈತೆ ಒಳಗಡೆಯಿಂದ. ಅದರಿಂದ ಕಾವಾ ಕುಡಿಯೋಕ್ಕಿಂತ ನಿಲ್ಲಿಸ್ತು. ಕಾವಾದವನು ನೋಡ್ತಾ ಇಲ್ಲ, ಓಡ್ತಾವನೆ ನವಾಬ್ ಫಾಸ್ಟ್ ಫುಡ್ ರೋಡ್ ಸೈಡಲ್ಲೇನೆ. ಇಲ್ಲಿ ಇವರುಗಳು ಬುಲೆಟ್ ಎಲ್ಲ ಬಂದಿದ್ದಾರೆ ಹರಿಯಾಣದಿಂದ. ಕಿತ್ನಾ ಕಿಲೋಮೀಟರ್?
ಅಬ್ಕು ಸಾಡೆ ಸಾತ್ ಸು 750 ಕಿಲೋಮೀಟರ್. ಇದು ಚಂಡೀಗಢ ಇಂದ ಬಂದಿತ್ತೆ ನಂದು, ಬಿಡಿ ನಂದು ಇಲ್ಲೇನೆ. ಓಕೆ ಗೈಸ್, ಓಕೆ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಸ್ಲಾಮ್ ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.